ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಭದ್ರತೆ ಕೊಡೋದಕ್ಕಾಗತ್ತಾ? ಸಚಿವ SS ಮಲ್ಲಿಕಾರ್ಜುನ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗೂ ಭದ್ರತೆ ಕೊಡೋದಕ್ಕಾಗತ್ತಾ ಅಂತ. ಅಧಿಕಾರಿ ಪ್ರತಿಮಾ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ SS ಮಲ್ಲಿಕಾರ್ಜುನ. ಸರ್ಕಾರಿ ಅಧಿಕಾರಿ ಸಾವಿನಲ್ಲಿ ಸೌಜನ್ಯವನ್ನೇ ಮರೆತ ಸಚಿವರು. ಪ್ರತಿಮಾ ಅವರ ವಿಚಾರದಲ್ಲಿ ಆಂತರಿಕವಾಗಿ ಏನಿದೆಯೋ ಗೊತ್ತಿಲ್ಲ, ಅಂದರೆ ತನಿಖೆಯಿಂದ ಗೊತ್ತಾಗುತ್ತೆ, ಅದು ತನಿಖೆಯ ಬಳಿಕ ಎಲ್ಲ ಬಹಿರಂಗ ಆಗುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಸೊ ತನಿಖೆ ಆಗಿ ಎಲ್ಲ ಬಹಿರಂಗ ಆಗೋದಕ್ಕೆ ಬಿಡಬೇಕಿತ್ತು. ಅದು ಬಿಟ್ಟು ಪ್ರತಿಯೊಬ್ಬ ಅಧಿಕಾರಿಗೂ ಭದ್ರತೆ ಕೊಡೋದಕ್ಕಾಗುತ್ತಾ ಅಂತ ಬೇಜವಾಬ್ದಾರಿಯ ಸ್ಟೇಟ್ಮೆಂಟ್ ಮಾಡಿದ್ದಾರೆ. DD ಅವ್ರದ್ದು ಅದು ಏನು ಅಂತ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲ್ ಫ್ಯಾಕ್ಟ್ಸ್ ಏನು ಅಂತ ಗೊತ್ತಾಗ್ತಿಲ್ಲ. ಒಂದು ಕಡೆಯಿಂದ ಪೊಲೀಸ್ನವರು ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತಲೂ ಹೇಳ್ತಾಯಿದ್ದಾರೆ. ಅದೇ ರೀತಿ ಮತ್ತು ಡಿಪಾರ್ಟ್ಮೆಂಟಿಂದ ಏನು ಅಂಥ ಯಾವೂ ಮೇಜರ್ ಇಶ್ಯೂಸ್ ಯಾವೂ ಇರಲಿಲ್ಲ. ಅದಕ್ಕೆ ಅದು ಏನು ಅಂತಂದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಕತಿ. ಒಂದು ಮಗು ಐತಿ ತೀರ್ಥಳ್ಳೆಯವರು, ಆದರೆ ಏನು ಒಂದು ಕಡೆಗೆ ಇನ್ನೂ ಕರೆಕ್ಟಾಗಿ ಯಾರಿಗೂ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಒಂದು ಕಡೆಗೆ ಫ್ಯಾಮಿಲಿ ಜೊತೆಗೆ ಸರಿ ಇರಲಿಲ್ಲ ಅಂತಲೂ ಅದಾರ, ಒಂದು ಕಡೆಗೆ ಐತಿ ಅಂತಲೂ ಅದಾರ. ಅದಕ್ಕೆ ಪೂರ ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟಾಗಿ ನಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಅದು ಒಂದು ಕಡೆಗೆ ಐತಿ, ಇದು ಒಂದು ಕಡೆಗೆ ಐತಿ. ಅದಕ್ಕೆ ಅಕ್ರಮ ಗಣಿಗಾರಿಕೆ ಇದ್ದರೆ ಅದು ಯಾರು ಏನು ಅನ್ನೋದ್ರ ಬಗ್ಗೆನೂ ಇದಾಗ್ತದೆ. ಯಾಕಂದರೆ ಅದು ಯಾರೋ ಒಬ್ಬನು ಇದು ಯಾರೋ ಕಾರ್ ಡ್ರೈವರ್ನೇನೋ ರಿಲೀವ್ ಮಾಡಿದ್ರು ಅಂತಲೂ ಒಂದು ಕಡೆಗೆ ಐತಿ. ಮತ್ತು ಯಾರ್ಯಾರು ಕಾಂಟ್ಯಾಕ್ಟ್ನಾಗ ಇದ್ದರು ಅಂತಲೂ ಇನ್ವೆಸ್ಟಿಗೇಷನ್ ಮಾಡ್ತಿದಾರೆ. ಅದೆಲ್ಲ ಗೊತ್ತಾಗಿದ ಮೇಲೆ ಗೊತ್ತಾಗತ್ತೆ ನೋಡಪ್ಪ. ಒಂದು ದಿವಸ ಎರಡು ದಿವಸ ಒಳ್ಳೆ ಆಫೀಸರು. ನಿನ್ನೆ ದಿವಸ ವಿಡಿಯೋ ಕಾನ್ಫರೆನ್ಸ್ನಾಗ ಮೀಟಿಂಗು ತಗೊಂಡಾರ. ನಿನ್ನೆ ಡೈರೆಕ್ಟ್ರು ಅವರೆಲ್ಲ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ನಾಗ ಎಲ್ಲವೂ ರಿವ್ಯೂ ಮಾಡ್ಯಾರ. ಅವಾಗ ಹೋದಾರ ಯಾವ್ದು ಅನ್ನೋದಕ್ಕೆ ಅದು ಕೇಳ. ಅಧಿಕಾರಿಗಳಿಗೆ ಭದ್ರತೆ ಈ ಥರ ಭಯಪಡ್ತಾರೆ ಯಾರು ಹೇಳಿದಾರೆ? ಅಧಿಕಾರಿಗಳು ಭದ್ರತೆ ಅಂದ್ರೆ ಮತ್ತೆ ಊರಾಗ ಏನಾರ ನೀನು ಇದ್ದಿದ್ರೆ ಹೆಂಗಪ್ಪ? ಅದು ಎಲ್ಲರೂ ಒಂದು ಕಡೆಯಿಂದ ಎಲ್ಲ ಕಡೆ ಎಲ್ಲರಿಗೂ ಭದ್ರತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೊಡಕ್ಕಾಗತ್ತ ಭದ್ರತೆ ಪೊಲೀಸ್ನವರು? ಅದೇನಂತ ಇನ್ವೆಸ್ಟಿಗೇಷನ್ ಆಗಲಿ ತಡಿ, ಏನಾಯ್ತೋ ಇಂಡಿವಿಜುವಲ್ ಏನಾಯ್ತೋ ಕೇಸ್ ಟು ಕೇಸ್ ಸ್ಟಡಿ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ಅಂಕಿತಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಅಂತ ಹೆಸರುವಾಸಿಯಾಗಿದ್ದ ಓರ್ವ ಅಧಿಕಾರಿ ಸಾವನ್ನಪ್ಪಿದ್ರೆ ಪ್ರತಿಯೊಬ್ಬರಿಗೂ ಭದ್ರತೆ ಕೊಡೋಕ್ಕಾಗುತ್ತಾ ಅನ್ನೋ ಕಾಂಟೆಕ್ಸ್ಟ್ನಲ್ಲಿ ಸಚಿವರು ಮಾತಾಡ್ತಾ ಇದ್ದಾರೆ. ಯಾವ ಆಯಾಮದಲ್ಲಿ ಅದನ್ನು ಕೇಳಿದ್ದು ಅನ್ನೋದರ ಪರಿಜ್ಞಾನವೂ ಇರಲಿಲ್ವಾ ಸಚಿವರಿಗೆ ಈ ಹೇಳಿಕೆ ಕೊಡುವಾಗ ಅಂತ? ವಿಜಯ್, ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಪ್ರತಿಮಾ ಅವರ ಸಾವಿನ ಹಿಂದೆ ಈಗಾಗಲೇ ಪೊಲೀಸರು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲಿ ಅವರದೇ ಇಲಾಖೆಯ ಸಚಿವರು ಕೊಟ್ಟಂತಹ ಹೇಳಿಕೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆಂತಂದ್ರೆ ಅವರು ಈ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಮಾ ಸಾವಿನ ವಿಚಾರವಾಗಿ ಅವರು ಮಾತನಾಡಿರೋದು ಕೊಲೆ ಯಾಕಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಕ್ಸಾಕ್ಟ್ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ರೀತಿಯ ಇಶ್ಯೂ ಇರಲಿಲ್ಲ ಅನ್ನೋ ಮಾಹಿತಿ, ಅದನ್ನ ಹೊರತುಪಡಿಸಿ ಫ್ಯಾಮಿಲಿಯಲ್ಲಿ ಒಂದಷ್ಟು ಕಲಹಗಳು ಇತ್ತು, ಆದ್ರೆ ಅದು ಅದಾದ ನಂತರ ಸರಿ ಹೋಗಿತ್ತು ಅನ್ನೋ ಮಾತನ್ನ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ರೆ, ಹಾಗಾಗಿ ನಿಖರವಾದ ಮಾಹಿತಿ ಯಾವ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವೆಲ್ಲವೂ ಕೂಡ ತನಿಖೆಯಿಂದ ಬಹಿರಂಗ ಆಗ್ಬೇಕಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇಷ್ಟು ಹೇಳಿದ್ರೆ ಏನಾಗ್ತಾ ಇರಲಿಲ್ಲ, ಬಹುಶಃ ಅವರು ಅದಾದ ಬಳಿಕ ಕೊಟ್ಟಂತಹ ಹೇಳಿಕೆ ಈಗಾಗಲೇ ಸಾಕಷ್ಟು ಗೊಂದಲಕ್ಕೆ, ಜೊತೆಗೆ ಸಾಕಷ್ಟು ಜನರ ಕೆಂಗಣಿಗೂ ಕೂಡ ಗುರಿಯಾಗಿರುವಂಥದ್ದು. ಎಲ್ಲಾ ಅಧಿಕಾರಿಗಳಿಗೆ ಭದ್ರತೆಯನ್ನ ಕೊಡೋದಕ್ಕಾಗುತ್ತಾ ಅಂತ ಹೇಳಿ ಅವರೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಅಂದ್ರೆ ಆಂತರಿಕವಾಗಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು, ಜೊತೆಗೆ ಬಹಿರಂಗವಾಗಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು ಅವೆಲ್ಲವನ್ನ ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಅದರಲ್ಲಿ ಒಂದ ಲೈನ್ ಅಂದ್ರೆ ಪ್ರತಿಯೊಬ್ಬರಿಗೂ ಭದ್ರತೆ ಕೊಡ್ಬೇಕಾಗತ್ತ ಅನ್ನೋ ಒಂದು ವಿಚಾರವನ್ನ ಅವರು ಒಬ್ಬ ಸಚಿವನಾಗಿ ಈ ರೀತಿಯಾಗಿ ಹೇಳಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದಷ್ಟು ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗ್ತಾ ಇರುವಂತದ್ದು.
ಅದನ್ನ ಹೊರತುಪಡಿಸಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ನಿನ್ನೆಯಷ್ಟೇ ಅಧಿಕಾರಿ ಅಂದ್ರೆ ಮೃತ ಅಧಿಕಾರಿ ಪ್ರತಿಮಾ ಏನಿದ್ದಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಅನ್ನೋ ಮಾಹಿತಿ. ಹಾಗಾಗಿ ಇಲಾಖೆಯಿಂದ ಡಿಪಾರ್ಟ್ಮೆಂಟ್ ನಿಂದ ಯಾವುದೇ ರೀತಿಯ ಒತ್ತಡಗಳು ಅವ್ರಿಗೆ ಇರಲಿಲ್ಲ, ಕೆಲಸ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಹೋಗ್ತಾ ಇತ್ತು ಅನ್ನೋ ಮಾಹಿತಿಯನ್ನ ಕೂಡ ಹೇಳ್ತಾ ಇದ್ರು. ಅದನ್ನ ಹೊರತುಪಡಿಸಿ ಅವರ ಸಹೋದ್ಯೋಗಿಗಳು ಸ್ನೇಹಿತರು ಕೂಡ ಹೇಳ್ತಾ ಇರುವಂತದ್ದು ಅದೇ ಅಂದ್ರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅವರ ವಿರುದ್ಧ ಯಾವುದೇ ಆರೋಪಗಳು ಇರಲಿಲ್ಲ, ಯಾವುದೇ ಒಂದು ಇನ್ಫ್ಲುಯೆನ್ಸ್ಗೂ ಕೂಡ ಅವರು ಬಗ್ತಾ ಇರಲಿಲ್ಲ. ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಕೊಡ್ಬೇಕು ಅದೇ ರೀತಿಯಾಗಿ ಎಲ್ಲಾ ರೀತಿಯ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಒಂದು ವಿಚಾರ ಅಂದ್ರೆ ಮೀಟಿಂಗ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ತಮಿಳ್ನಾಡಿನಿಂದ ಬರ್ತಾ ಇರುವಂತಹ ಲಾರಿಗಳನ್ನ ಅಡ್ಡಗಟ್ಟೋದು ಕಷ್ಟವಾಗ್ತಿದೆ ಅನ್ನೋ ಒಂದು ವಿಚಾರವನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ಒತ್ತಡ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಅವರ ಪರ್ಸನಲ್ ಲೈಫ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳು ಇತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.